ಅದು ಲಾಸ್ಟ್ ಆಗಿರೋದು ನಿಜ. ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ, ಬಸ್ನಲ್ಲಿ ಬಂದು ರವೆ ಉಂಟಿ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ, ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನು ಟೈಮರ್ ಇಟ್ಟೆಲ್ಲ ಇದನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ. ಸೊ ಬ್ಲಾಸ್ಟ್ ಆಗಿದೆ, ಸುಮಾರು 9 ಜನರಿಗೆ ಗಾಯ ಆಗಿದೆ, ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೊ ನಾನು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿದ್ದಾರೆ, ನಾನು ಇವತ್ತು ಹೋಗ್ತೀನಿ ನೋಡ್ತೀನಿ. ಮತ್ತು ಹೋಟೆಲ್ಲು ಕೆಫೆ ಅಲ್ಲೂ ಹೋಗಿ ನೋಡ್ತೀನಿ. ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಅವ್ನ ವ್ಯಕ್ತಿ ಪತ್ತೆ ಹಚ್ಚಿದಾಗ ಪತ್ತೆ ಹಚ್ಚಕ್ಕೆ ಸುಲಭ, ಯಾಕಂದ್ರೆ ಫೋಟೋದಲ್ಲೆಲ್ಲ ಬಂದಿದೆ. ಅವನು ಬಸ್ನಲ್ಲಿ ಇಳಿಯೋದು, ತಿಂಡಿ ತಗೊಳ್ಳೋದು, ಟೋಕನ್ ಕೊಟ್ಟು ಆಮೇಲೆ ಎಲ್ಲೋ ಕೂತ್ಕೊಳ್ಳೋದು, ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು, ಇವೆಲ್ಲ ಬಂದಿದೆ. ಕೂಡಲೇ ಪತ್ತೆ ಹಚ್ತೀವಿ. ಸರ್, ಈಗ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾನೆ? ಕುಕ್ಕರ್ನಲ್ಲಿ ಮಾಡಿದ್ದದು ಇದು ಬೇರೆ, ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ ಆಗಿ. ಸರ್, ಬಿಜೆಪಿ ಸೀರಿಯಸ್ ಅಲಿಗೇಷನ್ ಮಾಡಿದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರವಾಗಿ ಈ ಥರದ ಘಟನೆ ನಡೆದಿದೆ. ಬಿಜೆಪಿಯವರು ರಾಜಕೀಯವಾಗಿ ಹೇಳ್ತಾರೆ, ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಬಾಂಬ್ ಬ್ಲಾಸ್ಟ್ ಎಲ್ಲ, ಆಗ ಏನಾಗಿತ್ತು ಹಾಗೆ ಆಗಲೂ ಮುಸಲ್ಮಾನ ಚೀಕಟ ಮಾಡ್ತಿದ್ರೆ ಇಲ್ಲಪ್ಪ. ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಆಗೇನು ಮಾಡಿದರು? ಹಾಗೂ ಶುಚೀಕರಣನ ಸುಮ್ಮನೆ ಏನೋ ಹೇಳಬೇಕು ಹೇಳಪ್ಪ. ನಾನು ಭಯೋ ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ ನಾನು ತೀವ್ರವಾಗಿ ಖಂಡಿಸ್ತೀನಿ, ಬಟ್ ಅದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗೋದು ಭಯೋತ್ಪಾದಕ ಕೃತ್ಯ ಅಂತ ಏನಾದರೂ ಇಲ್ಲ. ಇನ್ನೂ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್, ಇನ್ವೆಸ್ಟಿಗೇಷನಲ್ಲಿ ಏನು ಆಗುತ್ತೆ ಅದು ನೋಡ್ಕೊಂಡು ಅದ್ರ ಮೇಲೆ ಕ್ರಮ ತಗೋದು. ಸರ್, ಈಗ ವಿಧಾನಸೌಧದ FSI ವರದಿ ಬಂದಿದೆ ಅಂತ ಹೇಳ್ತಾರೆ, ಬಂದರೆ ಅದ್ರ ಪ್ರಕಾರ ಕ್ರಮ ತಗೋದು. ಅಲ್ಲ, ಈಗಾಗಲೇ ಟ್ವೀಟ್ ಮಾಡಕ್ ಶುರು ಮಾಡಿದಾರೆ ಸರ್, ಅದನ್ನ ಯಾಕೆ ಬಹಿರಂಗ ಪಡಿಸ್ತಾ ಇಲ್ಲ ಬೇಕು ಅಂತೇಳಿ ಆಲ್ರೆಡಿ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಒಂದು ಹೇಳ್ತಾ ಇದೆ ಸರ್, FSI ರಿಪೋರ್ಟ್ ಬಂದಿದೆ, ಅದರಲ್ಲಿ ಜಿಂದಾ ಬಂದಂತ ಕುಗಿರೋ ಸತ್ಯ ಅಂತ ಗೊತ್ತಾಗಿದೆ, ಅದನ್ನ ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡತಕ್ಕಂಥದ್ದನ್ನು ನಮ್ಮ ಸರ್ಕಾರ ಮಾಡೇ ಮಾಡ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋ